ಶ್ರಾವಣಿ, ಕೆಫೆಲ್ ನಡೆದಿರೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದ್ದೀವಿ. ನಿನ್ನ ರಿಸಲ್ಟ್ಸ್ ಬಗ್ಗೆ ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಅದು ಬದಲಾಗೋದು ಇಲ್ಲ. ಸೊ ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ರಿಲ್ಯಾಕ್ಸ್. ಟು ಕ್ರಿಯೇಟ್ ಅಭಿಮನ್ಯು ಅವನಿಗೆ ಮದುವೆ ನಿಲ್ಸಲ್ಲ ಅಂದಿದ್ದಾನೆ. ಟೆನ್ಷನ್ ಆಗದೆ ಇರುತ್ತಾ? ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೋಡು, ಕೆಲವೊಂದು ಸಲ ಏನು ಮಾಡದೆ ಇರೋದೇ ಒಳ್ಳೆಯದು. ಏನು ನಿನ್ನ ಮಾತಿನ ಅರ್ಥ? ನನಗಿರೋದು ಇದು ಒಂದೇ ದಾರಿ. ಸತ್ಯ ಏನು ಅಂತ ನಾನು ಅಟ್ಲೀಸ್ಟ್ ನಿಶಿಗಾದರೂ ಹೇಳಲೇಬೇಕು. ನನ್ನನ್ನು ಬೆಸ್ಟ್ ಅಕ್ಕ ಅಂತ ಅಂತಾಳೆ ಅವಳು. ಇಂಥ ವಿಷಯನ ಮುಚ್ಚಿಡೋಕ್ಕಾಗ್ತಿಲ್ಲ ನನಗೆ. ಎಲ್ಲ ವಿಷಯನೂ ಹೇಳಿಬಿಡ್ತೀನಿ ನಾನು ಅವಳಿಗೆ. ಶ್ರಾವಣಿ, ವೇಟ್ ಮಾಡು. ಬೇಕಿದ್ರೆ ಇನ್ನೊಂದ್ಸಲ ಅಭಿ ಹತ್ರ ಮಾತಾಡು ಅಂತ ಮಾತ್ರ ಹೇಳಬೇಡ ನನಗೆ. ಆ ದೇವರು ನನ್ನ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಿದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಶ್ರಾವಣಿ, ಆ ದೇವರಿಗೆ ಯಾರ ಹೆಗ್ಲಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ತಕ್ಕನ ಹಾಗೆ ಅವನು ಹೊರೆ ಕೊಡ್ತಾನೆ ಅಷ್ಟೇ. ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಸಾಕು, ನನ್ನ ಕೈ ಕಾಲೆಲ್ಲ ನಡ್ಕ ಶುರು ಆಗುತ್ತೆ. ನನಗೆ ಯಾವತ್ತೂ ಇಷ್ಟೊಂದು ಭಯ ಆಗಿರಲಿಲ್ಲ. ನೋಡು ಶ್ರಾವಣಿ, ನಿನ್ ಜೊತೆ ನಾನು ಇದ್ದೀನಿ. ಹೆದರ್ಕೋಬೇಡ. ಅಕ್ಕ, ನಾನು ನಿಮ್ಮ ರೂಮ್ಗೆ ಬರ್ತಾ ಇದ್ದೆ, ಕಾಫಿ ತಗೊಳ್ಳಿ. ಇಲ್ಲ, ನನಗೆ ಬೇಡ. ಮಾವ ಆವಾಗಲೇ ಐಟಮ್ಸ್ನೆಲ್ಲ ಕೆಳಗಿಳಿಸಿ ನಿಮ್ಮ ರೂಮಲ್ಲಿ ಇಟ್ಟಿದ್ರು, ನೋಡಿದ್ರಾ? ಹಾ, ನೋಡಿದೆ. ಆಮೇಲೆ ಅತ್ತೆ ನಿಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ಹೇಳಿದ್ದಾರೆ. ಬೇಗ ರೆಡಿ ಆಗಿಬಿಡಿ. ಆಮೇಲೆ ಅತ್ತೆ ಗೊತ್ತಲ್ಲ, ಬೈತಾರಷ್ಟೇ. ಸರಿ. ಅಕ್ಕ, ಯಾಕೆ ಡಲ್ಲಾಗಿದ್ದೀರಾ? ಹುಷಾರಿಲ್ವಾ? ಹಾಂ, ಟ್ಯಾಬ್ಲೆಟ್ ತಂದುಕೊಡ್ಲಾ, ಸ್ವಲ್ಪ ಆರಾಮಾಗುತ್ತೆ. ಇಲ್ಲ, ನಾನು ಆರಾಮಾಗೇ ಇದ್ದೀನಿ, ಸ್ವಲ್ಪ ತಲೆನೋವು ಅಷ್ಟೆ. ಸರಿ ಸರಿ, ನೀವು ರೆಸ್ಟ್ ಮಾಡಿ. ಇಲ್ಲ ಇಲ್ಲ, ಅದೆಲ್ಲ ಸೆಕೆಂಡ್ ಹ್ಯಾಂಡ್ ಐಡಿಯಾಗಳು. ನಾನು ಕಾಮನ್ ಆಗಿರೋದನ್ನ ಯೂಸ್ ಮಾಡಲ್ಲ. ನನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂದರೆ ಸ್ಪೆಷಲ್ ಆಗೇ ಇರಬೇಕು. ಬಾ, ಎಲ್ಲರೂ ಇಲ್ಲೇ ಇದ್ದಾರೆ. ಇಬ್ರು ಕೈ ಇಟ್ಕೊಂಡು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ವಿ. ಕಾಲೇಜಲ್ಲಿ ಇರುವಾಗಲೇ ಮದುವೆ ಆಯ್ತು, ಕೊನೆಗೆ ಡಿವೋರ್ಸ್ ಕೂಡ ಆಯ್ತು ಅಂತ ಹೇಳೋಣ. ಬಾ ಬಾ. ಏ, ಅದೇ ಕಣೆ, ನಾನು ಇವಾಗಲೇ ಎಲ್ಲ ಹೇಳಿಬಿಟ್ರೆ ಸರ್ಪ್ರೈಸ್ ಎಲ್ಲಿರುತ್ತೆ? ಹಾಂ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಕ್ಕ, ಏನಾಯ್ತೆ? ಹುಷಾರಿಲ್ವಾ? ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಹಂಗೆ ಕಾಣಿಸ್ತಾ ಇಲ್ಲ. ಸರಿ, ಏನಾದರೂ ಹೇಳೋದಿದೆಯಾ? ಈ ಮದುವೆಗೆ ನಿಂಗೆ ಯಾವ ಅಭ್ಯಂತರನೂ ಇಲ್ಲ ಅಲ್ವಾ? ಅಭ್ಯಂತರನ? ನೀನು ಅಪ್ಪನ ಜೊತೆ ತುಂಬ ಮಾತಾಡ್ತಾ ಇದೆಯಾ ಅನ್ಸುತ್ತೆ, ಅದಕ್ಕೆ ಏನೇನೋ ಪದಗಳನ್ನ ಯೂಸ್ ಮಾಡ್ತಿದ್ಯಾ. ಅದ್ ಸರಿ, ನೀನು ಯಾಕೆ ಪದೇ ಪದೇ ಅದೇ ಕ್ವೆಶನ್ನ ಕೇಳ್ತಾ ಇದೆಯಾ? ಜೋಕ್ ಮಾಡಬೇಡವೆ, ಮೊದಲು ಉತ್ತರ ಕೊಡು. ಇಲ್ಲ ಅಮ್ಮ, ನಂಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಹುಡುಗನೂ ಸೂಪರ್ ಆಗೇ ಇದ್ದಾನೆ. ನಿನಗೇನಾದರೂ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇದೆಯಾ? ಏನಿಲ್ಲ,
ನೀನ್ ಖುಷಿಯಾಗಿದ್ಯ ಅಂದ್ರೆ ಅಷ್ಟು ಸಾಕು ನನಗೆ. ಖುಷಿನ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಮಧುರ ಹತ್ರ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಏನು ಹೇಳಬೇಕಿತ್ತು. ಸ್ವಿಚ್ ಆಫ್ ಆಗಿದೆ. ಸರಿ, ನಾನು ಚಾರ್ಜ್ಗೆ ಹಾಕ್ಬಿಟ್ಟು ಬರ್ತೀನಿ. ನಿನ್ನ ಖುಷಿ ಸಂತೋಷ ಎಲ್ಲ ಸುಳ್ಳಿ ನಡೀಪ ಇದ್ಮೇಲೆ ನಿಂತಿದೆ ಅಂತ ನಿನಗೆ ಹೇಗೆ ಹೇಳಲಿ ನಾನು. ಸರ್, ರಾಜಶೇಖರ್ ಅವ್ರಿಗೆ ಡೀಲ್ ಓಕೆ ಇಲ್ಲ ಅಂತ ಹೇಳಿದ್ದೀನಿ. ಸಂಯುಕ್ತ ಅತ್ತೆ ವಿಕ್ಕಿಗೆ ಗೊತ್ತಲ್ಲ? ಹಾಂ ಗೊತ್ತು ಸರ್. ಮತ್ತೆ ನನಗೆ ಹೇಳೋ ಅಗತ್ಯ ಏನಿಲ್ಲ. ಸರಿ ಸರ್. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಆದ್ಯ ಮತ್ತು ಚಿರಂಜೀವಿ ಕುಮಾರ ವಿಕ್ಕಿ ಇವರಿಬ್ಬರದ್ದು ಜಾತಕ ತುಂಬ ಚೆನ್ನಾಗಿದೆ. ಏನ್ ನಡೀತಿದೆ ಇಲ್ಲಿ? ಅಭಿ ಬಾರೋ, ಕೂತ್ಕೊಳ್ಳೋ. ಏನಿಲ್ಲ ಕಣೋ, ಆದಿಂದು ವಿಕ್ಕಿದು ಮದುವೆಗೆ ಒಂದು ಒಳ್ಳೆ ಮುಹೂರ್ತ ನೋಡ್ಕೊಡಿ ಅಂತ ಪುರೋಹಿತ್ರನ್ನ ಕೇಳ್ತಾ ಇದ್ದೆ ಅಷ್ಟೇ. ಪುರೋಹಿತ್ರೆ, ಜಾತಕ ಮತ್ತೆ ಪಂಚಾಂಗ ನೋಡಿದ್ರಲ್ಲ, ಚೆನ್ನಾಗಿದೆ ಅಲ್ವಾ? ಅಮ್ಮ, ನಾನು ಅವತ್ತು ಹೇಳಿದ್ನಲ್ಲ, ಎಷ್ಟು ಸಾರಿ ನೋಡಿದ್ರು ಯಾವುದು ಬದಲಾಗೋದಿಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ರಾಹು ನೀಚ ಸ್ಥಾನಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ನಿಮ್ಮ ಮದುವೆಗೆ ಮುಹೂರ್ತ ಅಂದ್ರೆ ಕನಿಷ್ಠ 5 ತಿಂಗಳಾದರೂ ಕಾಯ್ಬೇಕು. ಏನು, ಇನ್ನು 5 ತಿಂಗಳ? ಅದಕ್ಕೆ ನಾನು ಅವತ್ತು ಹೇಳಿದ್ದು, ಅಭಿಮನ್ಯು ಮದುವೆ ಜೊತೆಗೆ ನಿಮ್ಮ ಮಗನ ಮದುವೆ ನಡೀರಿ. ಎರಡು ಮದುವೆ ಒಂದೇ ದಿನನ? ಮೋಸ್ಟ್ಲಿ ಆದ್ಯ ಒಪ್ಪಲ್ಲ ಅನ್ಸುತ್ತೆ. ಅದಕ್ಕೇನಂತೆ, ಇನ್ನ ಟೈಮ್ ಇದೆಯಲ್ಲ, ನೀವ್ ಹೇಳ್ದ ಹಾಗೆ ಮಂಟಪದಲ್ಲಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿ ಮುಗಿಸ್ಬಿಡ್ಬೋದು. ಹೌದಲ್ವಾ? ನನಗಂತ ಇದ್ರ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ನಿನಗೇನನ್ಸುತ್ತೆ ಅಭಿ? ನಾನು ಆಲ್ರೆಡಿ ಹೇಳಿದ್ದೀನಿ, ಅದಿಂಗ್ ಓಕೆ ಆದ್ರೆ ನಂಗೂ ಓಕೆ ಅಂತ ಅರ್ಥ. ನಿಶಿ ಹತ್ರ ಮಾತಾಡಬೇಕು ಅಂತ ಹೋಗಿದ್ದೆ, ಆದರೆ ಎಷ್ಟೇ ಟ್ರೈ ಮಾಡಿದ್ರು ಏನೂ ಮಾತಾಡೋಕ್ಕಾಗಲಿಲ್ಲ. ನನಗೂ ನಿನ್ನ ಕಷ್ಟ ಅರ್ಥ ಆಗತ್ತೆ ಶ್ರಾವಣಿ, ಆದರೆ ಹೇಳಿದೆ ಸುಮ್ಮನಿರೋದು ಅದು ಒಂದು ಸಲ್ಯೂಷನ್ನೇ ಅಲ್ವಾ? ನನಗೇನೂ ಗೊತ್ತಾಗ್ತಿಲ್ಲ. ನಿಶಿ ಮದುವೆ ಬಗ್ಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾಳೆ. ಈ ವಿಷಯ ಏನಾದರೂ ಗೊತ್ತಾದ್ಮೇಲೆ ಅವಳಿಗಾಗೋ ನೋವಿದೆಯಲ್ಲ, ಅದನ್ನು ನೆನೆಸ್ಕೊಂಡ್ರೆ ಸಾಕು, ನನಗೆ ತುಂಬ ಭಯ ಆಗೋಕ್ಕೆ ಶುರು ಆಗ್ತಿದೆ. ನನಗೂ ಅರ್ಥ ಆಗತ್ತೆ. ಹೇಳಿದ್ರು ಸಮಸ್ಯೆ, ಹೇಳದೆ ಹೋದ್ರು ಇನ್ನೊಂದು ಸಮಸ್ಯೆ. ಇದಕ್ಕೆ ಪರಿಹಾರ ಏನು ಅಂತ ನನ್ನ ತಲೆಗೂ ಬರ್ತಿಲ್ಲ ಶ್ರಾವಣಿ. ಇಲ್ಲ ರಾಧಿಕಾ, ಒಂದು ನಿಮಿಷ ಇರು, ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಅಕ್ಕ ಅಕ್ಕ, ಅತ್ತೆ ನಿಮ್ಮನ್ನೇ ಹುಡುಕ್ತಾ ಇದ್ರು, ನೀವೇನೋ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಈ ಬಾಕ್ಸ್ಗಳೆಲ್ಲ ಅಟ್ಟದ್ಮೇಲೆ ಇದ್ವು, ನಿಮ್ಗೆ ಇದ್ರಲ್ಲಿ ಏನಾದರೂ ಬೇಕಾಗ್ಬೋದು ಅಂತ ಮಾವನೆ ಕೆಳಗಿಲ್ಸಿ ಇಲ್ಲಿ ತಂದಿಟ್ರು. ಸರಿ, ನೀವು ರೆಡಿ ಆಗಿ ಬೇಗ ಬಂದ್ಬಿಡಿ ಆಯ್ತಾ, ಅತ್ತೆ ಕಾಯ್ತಾ ಇದ್ದಾರೆ.
ಶ್ರಾವಣಿ. ಶ್ರಾವಣಿ ಎಷ್ಟೊತ್ತಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಬಾ ಬೇಗ. ಹಾದಣ್ಣ ಅನ್ಬ. ಫೋಟೋ ಎಲ್ಲೋಯ್ತು? ಏನೇ ಹೇಳ್ತಿದ್ಯಾ ನೀನು? ಆ ಫೋಟೋ ಸಿಕ್ಕಿಲ್ಲ ಅಂದ್ರೆ ಏನ್ ಅರ್ಥ? ಇನ್ನು ಆ ಫೋಟೋನ ನೀನ್ ಯಾಕೆ ಇಟ್ಕೊಂಡಿದ್ಯಾ? ಯಾರ ಕೈಲಾದ್ರೂ ಸಿಕ್ಕಿದ್ರೆ ಏನ್ ಪರಿಣಾಮ ಆಗ್ಬೋದು ಅಂತ ನಿನ್ಗೇನಾದ್ರೂ ಐಡಿಯಾ ಇದೆಯಾ? ಶ್ರಾವಣಿ,